ಈಗ ನಮ್ಮ ತೆರೆಯ ಮುಂದಿನ ನಾಯಕ ನವೀನ್ ತೆರೆಯ ಹಿಂದಿನ ನಾಯಕ ನಮ್ಮ ಸಿನಿಮಾದ ಡಿರೆಕ್ಟರ್ ಶ್ರೀಕಾಂತ್ ಕಟಗಿ ಸರ್ ವೇದಿಕೆ ಮೇಲೆ ಬರಬೇಕು ಹಾಗೇನೆ ಸಿನಿಮಾದ ಪ್ರೊಡ್ಯೂಸರ್ಸ್ ಬನ್ ಬೆನ್ನೆಲು ನಮ್ಮ ಅನ್ನದಾತರು ವಿವೇಕ್ ಸರ್ ಶ್ರೀನಿವಾಸ್ ಸರ್ ಹಾಗೆಯೇ ದರ್ಶನ್ ಅವರು ವೇದಿಕೆ ಮೇಲೆ ಬರಬೇಕು ಸೊ ನಮ್ಮೆಲ್ಲ ಕಲಾವಿದರಿಗೆ ಸಪೋರ್ಟ್ ನೀಡಿದಂತಹ ತಂಡ ಇದು ಇವರಿಗೆ ಬರಲಿ ಒಂದ್ ರೌಂಡ್ ಚಪ್ಪಾಳೆ ಮೊದಲನೇದಾಗಿ ನಮ್ಮ ಸಿನಿಮಾದ ನಿರ್ದೇಶಕರು ಶ್ರೀಕಾಂತ್ ಕಟಗಿ ಸರ್ ನಿಮ್ಮ ಸ್ಮೈಲ್ ಅಲ್ಲೇ ಗೊತ್ತಾಗ್ತಿದೆ ಸರ್ ನಿಮಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಜನ ಒಂದೊಂದು ಡೈಲಾಗ್ನು ಅವರಾಗೆ ಅವರು ಮನ್ಸಾರೆ ಶಿಲ್ಲೆ ಹೊಡಿತಾ ಇದ್ದಾರೆ ಚಪ್ಪಾಳೆ ತಡ್ತಾ ಇದ್ದಾರೆ ಎಲ್ರಿಗೂ ಇಷ್ಟ ಆಗುವಂತ ಕಾನ್ಸೆಪ್ಟ್ ಯಾಕಂದ್ರೆ ರೈತರ ಬಗ್ಗೆ ಒಂದು ಸಿನಿಮಾ ಸೊ ಬಗ್ಗೆ ಹೇಳಿ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಅಹ್ ಬಂದಂತ ಅತಿಥಿಗಳಿಗೆ ವಿಶೇಷವಾದಂತ ನಮಸ್ಕಾರಗಳು ನನ್ನ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು ನೀವು ಬಂದಿದ್ದಕ್ಕೆ ಕಾಯ್ದಿದ್ದಕ್ಕೆ ಈ ಸಿನಿಮಾದ ಕಥೆನ ಬರೆದಿದ್ದು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ವರ್ಷದಲ್ಲಿ ಅದಕ್ಕಿಂತ ಮುಂಚೆ ನಾನು ಹುಟ್ಟಿದ್ದು ಬೆಳೆದಿದ್ದು ಗದಗ ಜಿಲ್ಲೆಯ ತಿಮ್ಮಾಪುರ ಎಂಬ ಗ್ರಾಮದಲ್ಲಿ ಸೋ ಅಲ್ಲಿ ಎಸ್ ಎಲ್ ಸಿ ವರ್ಗು ನಾನು ಓದ್ದೆ ಕೃಷಿಯನ್ನು ಹೊಸ್ತಲ್ಲ ನಾವು ಹುಟ್ಟಿದಾಗಿಂದ ನೋಡ್ಕೊಂಡು ಬಂದಿದ್ದೆ ಏನಾಗ್ತಿತ್ತು ಸುಮಾರು ಸಮಸ್ಯೆಗಳನ್ನು ನಾವು ನೋಡ್ತಾನೆ ಬರ್ತಿದ್ವಿ ರೈತರು ಅದಾದ ಮೇಲೆ ಓದಕ್ಕೆ ಅಂತ ಹೇಳಿ ಧಾರವಾಡಕ್ಕೆ ಹೋದ್ವಿ ಆಮೇಲೆ ಬೆಂಗಳೂರಿಗೆ ಬಂದ್ವಿ ವಾಪಸ್ ಊರಿಗೆ ಹೋದಾಗ ಸೂಟಿ ಕೊಟ್ಟಾಗ ಪ್ರತಿ ಸರಿ ಹೋದಾಗ್ಲೂ ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ ದಶಕದಿಂದ ದಶಕ್ಕೆ ಅದು ಏನಾಗ್ತಿತ್ತು ಅದು ಕೃಷವಾಗ್ತಾನೆ ಹೋಯ್ತು ಹೋಯಿತು ಸುಮಾರು ಸರಿ ನಾವು ನಮ್ಮ ಹೊಲದಲ್ಲಿ ಉಳುಮೆ ಮಾಡೋರು ನೋಡಿದಾಗ ಕೂಡ ಆ ಪರಿಸ್ಥಿತಿನ ನೋಡಿದ್ದೀವಿ ನಮ್ಮ ಮನೇಲಿ ಕೂಡ ಅನುಭವಿಸಿದ್ದೀವಿ ಅದಾದಮೇಲೆ ಒಂದಿನ ಏನಾಯಿತು ನನ್ನ ಸ್ನೇಹಿತ ಒಬ್ಬ ನಮ್ಮೂರಲ್ಲಿ ಅವನು ಎಸ್ ಎಲ್ ಸಿ ಫೇಲ್ ಆಗಿದ್ದ ಅವನಿಗೆ ಬೇರೆ ದಾರಿ ಇರಲಿಲ್ಲ ಕೃಷಿ ಮಾಡೋದು ಬಿಟ್ರೆ ಅಲ್ಲಿ ಯಾವಾಗಲೂ ಹಾಗೇನೆ ಹಳ್ಳಿಯಲ್ಲಿ ಓದೋದ್ರಲ್ಲಿ ಫೇಲ್ ಆದ್ರಂತಂತಂದ್ರೆ ಸೀದಾ ಹೊಲದಾಗ ದುಡಿಬೇಕು ಒಂದು ದಿವಸ ನಮ್ಮೆಲ್ಲ ಸ್ನೇಹಿತರಿಗೂ ಜಾಬ್ ಸಿಕ್ಕಿತ್ತು ನಾವು ದೀಪಾವಳಿಗೆ ಊರಿಗೆ ಹೋದಾಗ ಎಲ್ಲರೂ ನಿಂತ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಮಾತಾಡತ್ತಿದ್ವಿ ಎಲ್ಲರಿಗೂ ಜಾಬ್ ಸಿಕ್ಕಿತ್ತು ಖುಷಿಯಾಗಿದ್ವಿ ಅವ್ರನ್ನೆಲ್ಲರನ್ನೂ ಕೇಳಬೇಕಾದ್ರೆ ಅವನಿಗೂ ಕೇಳಿದ್ವಿ ನಾವು ಅರಾಮನಪ್ಪ ದೋಸ್ತ ಅಂತಂದಾಗ ನಮ್ದೇನ್ ಬಿಡೋ ನಿಮ್ಮದೆಲ್ಲ ನೌಕರಿ ಆಗೈತಿ ಜಾಬ್ ಇಟ್ಕೊಂಡಿರಿ ಸ್ಯಾಲ್ರಿ ಬರ್ತೈತಿ ತಿಂಗಳ ಆರಾಮಾಗಿದ್ದೀರಿ ನಮ್ದೇನೈತಿ ಅಂದ ಸೊ ನಾನು ಅವಾಗ ಒರಿಸ್ಸಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ಹುಬ್ಳಿಯಿಂದ ಟ್ರೈನ್ ಹತ್ತಿದ್ರೆ ಒಂದೂವರೆ ದಿವಸ ಹೋಗ್ಬೇಕು ಒರಿಸ್ಸಾಗೆ ಟ್ರೈನಲ್ಲೇ ಆ ಒಂದೂವರೆ ದಿವಸನೂ ಟ್ರೈನಲ್ಲಿ ಆ ಪ್ರಶ್ನೆ ನನ್ನನ್ನು ಕಾಡ್ತಾನೆ ಇತ್ತು ನಾವೆಲ್ಲರೂ ಜಾಬ್ ಮಾಡೋರು ಎಷ್ಟು ಖುಷಿಯಾಗಿರ್ತೀವಲ್ಲ ಅಷ್ಟೇ ಖುಷಿಯಾಗಿ ಇವರೇ ಹಾಕಿರಬಾರ್ದು ಇನ್ಫ್ಯಾಕ್ಟ್ ನಮಗೆ ವಾರಕ್ಕೆ ಎರಡು ದಿವಸ ರಜೆ ಸ್ಯಾಟರ್ಡೆ ಸಂಡೇ ಅವ್ರಿಗೆ ಅದನ್ನು ಇರಂಗಿಲ್ಲ ಸೊ ಹಾಗಾಗಿ ಆಮೇಲೆ ಇದು ಒಬ್ರದು ಇಬ್ಬರದ ಪ್ರಶ್ನೆ ಅಲ್ಲ ಈ ರಾಜ್ಯ ಮತ್ತು ಈ ದೇಶ ಅಂತ ಬಂದಾಗ ಶೇಕಡ ಐವತ್ತರಿಂದ ಅರವತ್ತರಷ್ಟು ಜನರು ಬದುಕಿದು ಸೊ ಅಲ್ಲಿಂದ ಒಂದು ಸ್ವಲ್ಪ ರಿಸರ್ಚ್ ಶುರು ಮಾಡಿದೆ ರೈತ ಹೋರಾಟ ನಡೆದ ಬಗ್ಗೆ ಅಧ್ಯಯನ ನಡೆಸಿದೆ ಒಂದಷ್ಟು ಪುಸ್ತಕಗಳನ್ನು ಓದಿದೆ ನಮ್ಮಲ್ಲಿ ಎಂಬತ್ತರ ದಶಕದಲ್ಲಿ ರೈತ ಚಳವಳಿ ತುಂಬ ಸ್ಟ್ರಾಂಗ್ ಆಗಿತ್ತು ಕರ್ನಾಟಕದಲ್ಲಿ ಅದೇ ರೀತಿ ಪಂಜಾಬ್ ಹರಿಯಾಣದಲ್ಲೂ ತುಂಬ ಸ್ಟ್ರಾಂಗ್ ಆಗಿತ್ತು ಸೊ ಆ ರೀತಿ ರಿಸರ್ಚ್ ಮಾಡ್ಕೊಂಡು ಬಂದಾಗ ಸುಮಾರು ವಿಷಯಗಳು ಗೊತ್ತಾಗ್ತಾ ಬಂತು ಇಲ್ಲ ಇದೊಂದು ಗಂಭೀರ ಸಮಸ್ಯೆ ಆಮೇಲೆ ನನಗೆ ಸಿನಿಮಾ ಮಾಡಬೇಕು ಸ್ವಲ್ಪ ಇಂಜಿನಿಯರಿಂಗ್ ಟೈಮಿಂದನೇ ಇತ್ತು ಮುಂಬೈಯಲ್ಲಿ ಮುಂಬೈಯಲ್ಲಿದ್ದಾಗ ನಾನು ಪ್ರಾಪರಾಗಿ ನಾಟಕಗಳನ್ನು ನೋಡ್ತಾ ಇದ್ದೆ ವರ್ಕ್ಶಾಪ್ಸ್ ಎಲ್ಲ ಮಾಡಿಕೊಂಡೆ ಪ್ಲೇನ ಬರೆಯೋದಕ್ಕೆ ಶುರು ಮಾಡಿದೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ನಾಲ್ಕೈದು ಡ್ರಾಫ್ಟ್ ಬರೆದಿದ್ದೆ ಅವಾಗಿನ್ನ ಜಾಬ್ ಮಾಡ್ತಿದ್ದೆ ಆದಿತ್ಯ ಬಿರ್ಲಾ ಗ್ರೂಪಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಗುಲ್ಟು ರಿಲೀಸ್ ಆಯಿತು ಗುಲ್ಟು ಅಲ್ಲಿ ನವೀನ್ ಅವ್ರ ಪರ್ಫಾರ್ಮೆನ್ಸ್ ನೋಡಿ ತುಂಬ ಖುಷಿ ಅನ್ನಿಸ್ತು ಅವ್ರಿಗೆ ಅಪ್ರೋಚ್ ಮಾಡಿದೆ ಒಪ್ಕೊಂಡ್ರು ಎರಡು ಸಾವಿರದ ಹದಿನೆಂಟು ಡಿಸೆಂಬರಲ್ಲಿ ನಮ್ಮ ಪ್ರಯಾಣ ಶುರುವಾಯಿತು ಅದಾದ ನಂತರ ಅಚು ಸರಿಗೆ ಅಪ್ರೋಚ್ ಮಾಡಿದ್ವಿ ನಂತರ ರವಿ ಬಸ್ರೂರ್ ಸರಿಗೆ ಅಪ್ರೋಚ್ ಮಾಡಿದ್ವಿ ನಂತರ ಪ್ರತಿಯೊಬ್ಬ ಆ್ಯಕ್ಟ್ರು ಯಾರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ನರೇಷನ್ ಕೊಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪ್ರೊಡ್ಯೂಸರ್ ಪಿಚ್ ವಿಡಿಯೋ ಅಂತ ಮಾಡಿದ್ವಿ ಅದನ್ನು ಮಾಡಿ ಪ್ರೊಡ್ಯೂಸರ್ ಹುಡುಕ್ಬೇಕು ಅನ್ನೋಷ್ಟರಲ್ಲಿ ಲಾಕ್ಡೌನ್ ಬಂತು ಮತ್ತು ಕಾದ್ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶೂಟಿಂಗ್ ಶುರುವಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಅದೇ ಆಗಸ್ಟ್ ಹದಿನೆಂಟಕ್ಕೆ ತೆರೆ ಮೇಲೆ ಬರ್ತಾ ಇದೆ ನಾನು ಯಾವ ಡೈರೆಕ್ಟರ್ ಅಂಡ್ರಲ್ಲೂ ಕೆಲಸ ಮಾಡಿಲ್ಲ ಸೀದಾ ಜಾಬ್ ಬಿಟ್ಟ ತಕ್ಷಣನೇ ಬಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ದು ಜಾಬ್ ಮಾಡ್ತಿರ್ಬೇಕಾದ್ರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ದ ಸ್ಪೂನ್ ಅಂತ ಬಟ್ ನನಗೆ ಸಹಾಯ ಆಗಿದ್ದು ನನ್ನ ಸುತ್ತಮುತ್ತ ಇರುವಂಥ ತಂತ್ರಜ್ಞರು ಟೆಕ್ನಿಷಿಯನ್ಸ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಅವರೆಲ್ಲ ಅನುಭವ ನನಗೆ ಸಹಾಯಕ್ಕೆ ಬಂತು ಅವರೆಲ್ಲ ನನ್ನ ಜೊತೆಗೆ ನಿಂತ್ಕೊಂಡ್ರು ಅವರೆಲ್ಲರ ಸಹಾಯ ಸಹಕಾರ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಅದೇ ರೀತಿ ಪ್ರೊಡ್ಯೂಸರ್ ಸಿಗದೆ ಹೋದಾಗ ನನ್ನ ಏನಿದ್ರು ಆರ್ ವಿ ಕಾಲೇಜಲ್ಲಿ ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರ ರಿಲೇಟಿವ್ಸ್ ಆಗಿರ್ಬೋದು ಹೀಗೆ ಸುಮಾರು ಜನ ಕೈಗೂಡ್ತಾ ಬಂದರು ಶುರುವಾಗಿದ್ದು ಒಂದು ಸಣ್ಣ ಸಿನಿಮಾ ಥರನೇ ಶುರು ಮಾಡಿದ್ವಿ ಬಟ್ ಮಾಡ್ತಾ 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 ತುಂಬ ದೊಡ್ಡ ಸಿನಿಮಾ ಆಗ್ತಾ ಹೋಯಿತು ಮೂರು ಕರೋನಾ ವೇವ್ ದಾಟಿದ್ವಿ ನಾವು ಫಸ್ಟ್ ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ತರ್ಡ್ ಲಾಕ್ಡೌನ್ ಪ್ರೊಬ್ಯಾಬ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಷ್ಟು ದೊಡ್ಡ ಹರಡಲ್ನ ಯಾವತ್ತೂ ಫೇಸ್ ಮಾಡಿಲ್ವೇನೋ ಥಿಯೇಟ್ರ್ಗಳು ಬಂದಾಗಿದ್ವು ಶೂಟಿಂಗ್ ಅರ್ಧಕ್ಕೆ ನಿಂತ್ಕೊಂತು ಇನ್ನೂ ಏನೇನೋ ಸಮಸ್ಯೆಗಳಾದವು ಜಿಯೋಗ್ರಫಿಕಲ್ ಪ್ರಾಬ್ಲಮ್ಸ್ ಇದ್ವು ಕಂಟಿನ್ಯೂಟಿ ಇಶ್ಯೂಸ್ ಆಗ್ತಾವೇನೋ ಅಂದ್ಕೊಂಡಿದ್ವಿ ಬಟ್ ಲಕ್ಕಿಲಿ ನಮ್ಮ ಎಲ್ಲ ಇನ್ವೆಸ್ಟರ್ಸು ನಮ್ಮ ಜೊತೆಗೆ ನಿಂತ್ಕೊಂಡ್ರು ಇನ್ನೂ ಹೆಚ್ಚಿನ ಹುರುಪು ಕೊಟ್ಟರು ಇಲ್ಲ ಇದೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡ್ತಿರುವಂಥ ಸಿನ್ಮಾ ದಯವಿಟ್ಟು ಮಾಡ್ರಿ ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದರು ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಅಂಥ ದೊಡ್ಡ ಚಾಲೆಂಜಿಂಗ್ ಅಲ್ಲಿ ಡ್ರಾಪ್ ಆಗೋ ಪ್ರಾಜೆಕ್ಟ್ಸ್ ಜಾಸ್ತಿ ಅಂಥದ್ರಲ್ಲಿ ಅವರು ನಮ್ಮ ಜೊತೆಗೆ ನಿಂತ್ಕೊಂಡ್ರು ಅದರಿಂದ ಈ ಸಿನಿಮಾ ಸಾಧ್ಯ ಆಯಿತು ಆಮೇಲೆ ವಿಶೇಷವಾಗಿ ರವಿ ಬಸರೂರ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಯಾವುದೇ ಅನುಭವ ಇಲ್ಲದೆ ಒಂದು ಸ್ಕ್ರಿಪ್ಟ್ ತೊಗೊಂಡೋಗಿ ಹೇಳಿದಾಗ ಕಥೆ ಕೇಳಿ ಇದನ್ನು ನಾನು ಸಿನಿಮಾನ ಮಾಡ್ಕೊಡ್ತೀನಿ ಅಂದರೆ ಯಾಕಂದ್ರೆ ಆ ಟೈಮಲ್ಲಿ ಟೂ ತೌಸಂಡ್ ಏಯ್ಟಲ್ಲಿ ಕೆ ಜಿ ಎಫ್ ರಿಲೀಸ್ ಆಗಿ ದೊಡ್ಡ ಹಿಟ್ಟಾಗಿತ್ತು ಅವರು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೆಸರು ಮಾಡಿದವರು ಸೊ ಯಾವುದೇ ಮುಚ್ಚುಮರೆ ಇಲ್ಲದೇ ಆರಾಮಾಗಿ ಮಾತಾಡಿ ಆಮೇಲೆ ಬರೀ ಮ್ಯೂಸಿಕ್ ಕೊಡೋದು ಅಷ್ಟೇ ಅಲ್ಲ ರವಿ ಬಸ್ರೂರು ಮ್ಯೂಸಿಕ್ ಆ್ಯಂಡ್ ಮೂವೀಸ್ ಬ್ಯಾನರಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಕೂಡ ಅನುಕೂಲ ಮಾಡಿಕೊಟ್ರು ಯಾಕಂದರೆ ನಮ್ಮದು ಹೊಸ ಬ್ಯಾನರ್ ಆಗಿತ್ತು ಅವಾಗ ಸೊ ಇಷ್ಟೊಳ್ಳೆ ಸಪೋರ್ಟ್ ಇದ್ದಾಗ ಇಷ್ಟೊಳ್ಳೆ ಸಹಾಯ ಸಹಕಾರ ಇದ್ದಾಗ ಯಾಕೊಂದು ಒಳ್ಳೆಯ ಪ್ರಾಜೆಕ್ಟ್ ಆಗೋಲ್ಲ ಅನ್ನೋದು ನಮ್ಮ ನಂಬಿಕೆ ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂತೀನಿ ಇದೇ ಆಗಸ್ಟ್ ಹದಿನೆಂಟಕ್ಕೆ ತೆರೆಗೆ ಬರುತ್ತೆ ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ಧನ್ಯವಾದಗಳು ಒಬ್ಬ ನಿರ್ದೇಶಕನ ಇಡೀ ಜರ್ನಿ ಆ ಕಷ್ಟದ ಒಂದು ಸ್ಟೋರಿಯನ್ನ ಹೇಳಿದ್ದಾರೆ ಅದೆಲ್ಲವನ್ನ ದಾಟಿ ಇವತ್ತು ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದಾರೆ ಅವರ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಬರಲಿ ಜೋರಾದ ಚಪ್ಪಾಳೆ ಯಾಕಂದ್ರೆ ಅವರ ಕನಸನ್ನ ಅಲ್ಲೇ ಮಧ್ಯದಲ್ಲಿ ಬಿಟ್ಟಿಲ್ಲ ಅದನ್ನ ಕಂಪ್ಲೀಟ್ ಮಾಡಿದಿರಾ ಸರ್ ಹ್ಯಾಟ್ ಟು ಯು